ಇರ್ಬೋದು ಅಥವಾ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಇರ್ಬೋದು, ಇವೆಲ್ಲವನ್ನು ಮಾಡಿ ಮುಗಿಸಿಬಿಡ್ಲಿ. ಎಲ್ಲವೂ ಯಾವುದಕ್ಕೆ ಒಂದು ಪಾಯಿಂಟ್ ಗೊಂದಲ ಇದ್ದವ್ರನ್ನ ಉಳಿಸ್ಲಿ, ಕೋರ್ಟ್ಗೆ ಹೋದವ್ರನ್ನಾಗಲಿ ಹೇಗಿಳ್ತಲ್ವ, ಮತ್ತೆ ಪುನಃ ಪುನಃ ಹೇಳೋದಿಲ್ಲ. ಅದಕ್ಕೋಸ್ಕರ ಅವ್ರನ್ನ ಉಳಿಸಿವಿ, ಎಲ್ಲರನ್ನು ಮಾಡಬೇಕು ಅನ್ನೋದನ್ನು ನಾನು ಆಗ್ರಹಿಸ್ತೇನೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೆ. ಈಗ ಯಾರು ಮುಂದೆ ಸಚಿವರ ಹತ್ರ ಗೊತ್ತಿಲ್ಲ, ಅವರಿಗೂ ಕೂಡ ನಾವು ಬರುವ ಅಧಿವೇಶನದಲ್ಲಿ ಒಕ್ಕೂರಲಿಂದ ನಾವೆಲ್ಲರೂ ಈಗಲೇ ವರ್ಗಾವಣೆ ಆಗಬೇಕು, ಇದು ಮುಗಿಸ್ಕೊಡ್ಬೇಕು ಅನ್ನೋದು ನಮ್ಮ ಪ್ರಪ್ರಥಮ ಬೇಡಿಕೆ ಅನ್ನೋ ಮಾತನ್ನು ಸರ್ ನಿಮ್ಮ ಸ್ಟೇಟ್ಮೆಂಟ್ಗೆ ನಾನು ಎಂಡಸ್ ಮಾಡ್ತೇನೆ ಪ್ರಾಮಾಣಿಕವಾಗಿ. ಆಮೇಲೆ ಎರಡನೇದು, ಹೈದರಾಬಾದ್ ಕರ್ನಾಟಕ ಜಿಲ್ಲೆ 10 ವರ್ಷಗಳ ಸೇವೆ ಸಲ್ಲಿಸಬೇಕೆಂಬ ನಿಯಮವನ್ನು ತೋರಿಸದೆ ಅಂತಿಮ ಪಟ್ಟಿಯಲ್ಲಿ ಪರಿಗಣಿಸಿ ಕೌನ್ಸಿಲಿಂಗ್ ಕೊಡಿಸಲು ಅವಕಾಶ ಕೊಡುವುದು ಏನು, ಏಕೆಂದರೆ ಅವರು 321 ಜಾರಿಗೆ 27, ಇದು ಮಿನಿಮಮ್ ಕಾಮನ್ ಸೆನ್ಸ್. 27/4/2015 ನೋಟಿಫಿಕೇಶನ್ ಇಶ್ಯೂ ಮಾಡಿದರೆ ಇದನ್ನು ಪ್ರಾಸ್ಪೆಕ್ಟಿವ್ ಆಗಿ ಎಫೆಕ್ಟ್ ಮಾಡಬೇಕು, ರೆಟ್ರೋಸ್ಪೆಕ್ಟಿವ್ ಬರೋಲ್ಲ. ಹಿಂದಿರೋರಿಗೆ ಅಲ್ಲಿರ್ತಕ್ಕಂಥವ್ರಿಗೆ ಇದು ಅಪ್ಲಿಕೇಬಲ್ ಆಗಲ್ಲ. 2015 ನಂತರ ಯಾರು ಬರ್ತಾರೋ ಅವರಿಗೆ 7 ವರ್ಷದ ಕಂಡೀಷನ್ ಬರಬೇಕು ಅಲ್ವಾ? ಹಾಂ, ಸರಿಯಾಗಿ ಅರ್ಥೈಸ್ಕೊಳ್ಳಿ, ಇಲ್ಲ ನಮಗೆ ತಿಳಿದಿಲ್ಲ, ನೀವು ಹೇಳಿದ್ರೆ ತಿಳ್ಕೊತೀವಿ. ಎಲ್ಲ ಕರೆಕ್ಟ್ ಅದು ಸರ್. ಅಲ್ಲ, ಯಾಕಂದ್ರೆ ನಮಗೆ ಸ್ವಲ್ಪ ಅರಿವು ಕಡಿಮೆ ಇದೆ ಅಂತ ಹೇಳಿದೆ. ಆಯಿತಾ? ಎವ್ರಿ ನೋಟಿಫಿಕೇಶನ್ ಆರ್ಡರ್ ಇಶ್ಯೂಡ್ ಬೈ ಗೌರ್ಮೆಂಟ್ ಶುಡ್ ಬಿ ಮೇಡ್ ಅಪ್ಲಿಕೇಬಲ್ ಪ್ರಾಸ್ಪೆಕ್ಟಿವ್ಲಿ ನಾಟ್ ರೆಸ್ಪೆಕ್ಟಿವ್ಲಿ. ಮಾಲ್ದೇಶಕ್ಕೆ ಇದು ಚೆನ್ನಾಗಿ ಗೊತ್ತಿದೆ, ಈ ಪಾಯಿಂಟ್ ಹೇಳಿ ಭರಿಸ್ತವನೆ ನಾನು ಅಲ್ವಾ? ಮಾಲ್ದೇಶಕ್ಕೆ ಹೇಳಿ, ಇದು 2 ತಿಂಗಳ ಕೆಳಗನೆ ಭರಿಸಿದ್ದೀನಿ. ಪಾಪ ನಿಜವಾಗ್ಲೂ ಭಾಳ ನಿಷ್ಠೆಯಿಂದ ಕಷ್ಟದಿಂದ ಪ್ರತಿ 2-3 ದಿನಕ್ಕೊಂದ್ಸಲ ಫೋನ್ ಮಾಡಿ ಓಡಾಡಿ ಇದನ್ನು ಫಾಲೋಅಪ್ ಮಾಡಿ ನಿಮ್ಮೆಲ್ಲ ಪದಾಧಿಕಾರಿಗಳು ಮತ್ತು ಅವರು ಮಾಲ್ತೇಶ್ ಅವರು ಓಡಾಡಿದ್ದಾರೆ. ಇದನ್ನು ಕರೆಕ್ಟಾಗಿ ಲೀಗಲ್ ಪಾಯಿಂಟನ್ನು ಇಲ್ಲಿ ಸೇರಿಸಿದ್ದಾನೆ. ಇದಕ್ಕೆ ಸುಪ್ರೀಂ ಕೋರ್ಟಿನ ಹೈಕೋರ್ಟ್ ಜಜ್ಮೆಂಟ್ ಸಹ ಇದ್ದಾವೆ. ಆಯ್ತು ರೀ, ಇದು ಇತರೆ ಮಹಿಳಾ ಶಿಕ್ಷಕರು ಇತರ ಪುರುಷರಿಗೆ ಎಂಬ ಆದ್ಯತೆಯನ್ನು ರದ್ದುಪಡಿಸಿ ವರ್ಗಾವಣೆ ಸೇವಾ ಜ್ಯೇಷ್ಠತೆ ಆಧಾರದ ಮೇಲೆ ಇದು ಕೂಡ ನ್ಯಾಯಬದ್ಧವಾದ ಬೇಡಿಕೆ ಇದೆ. ಆಮೇಲೆ ಸಿ ವಲಯದಿಂದ ಎಲ್ಲ ವಲಯಗಳು ವರ್ಗಾವಣೆ ತೆಗೆದುಕೊಳ್ಳುವ ಅವಕಾಶ ಕೊಡುವುದು, ಇದು ಕರೆಕ್ಟಾಗಿದೆ. ಅಂತರ್ಗತ ಔಟ್ ಆಫ್ ಯೂನಿಟ್ ವರ್ಗಾವಣೆಯನ್ನು 2 ವರ್ಷದ ಶೇಕಡವರು 6 ಹೆಚ್ಚಿಸಬೇಕು, ಇದು ಸ್ವಲ್ಪ ನಾನು ಡಿಸ್ಕಸ್ ಮಾಡ್ತೇನೆ. ಓ ಹಾಗೆ, 2 ವರ್ಷದ ಸೇರಿಸಿ 3 ವರ್ಷ ಆಗಿದೆ. ಈಗ 3 ವರ್ಷ ಸೇರಿದ್ರೆ ನಮಗೆ 9% ಬರುತ್ತೆ. ಹಾಂ ಆಯಿತು. ಹಿಂದಿನ ಶಿಕ್ಷಕರ ಹುದ್ದೆಗಳನ್ನು ಸೃಜಿಸಿ ವರ್ಗಾವಣೆಯನ್ನು ಮಾಡಿಕೊಡೋದು ಅಥವಾ ಹೊಸ ಸಿ ಎಂಡ್ ಆರ್ ರೂಲ್ ನಿಯಮದ ಪ್ರಕಾರ ಶಿಕ್ಷಕರನ್ನು 1.5 ನಿಂಬಳಕೆ ನೀಡಲಾಗಿದೆ. ಅದರ ಹಿಂದೆ ಶಿಕ್ಷಕ ವರ್ಗಾವಣೆ ಕನ್ನಡ ಸಾಮಾನ್ಯ ಹುದ್ದೆಗಳನ್ನು ಅವಕಾಶ ನೀಡಬೇಕು. ಇದೊಂದು ಕ್ವಶನ್ ಹಾಕೋತೀವಿ. ಆರ್ ಟಿ ನಿಯಮದ ಪ್ರಕಾರ ಹೆಚ್ಚುವರಿಯಾದ ಶಿಕ್ಷಕರಿಗೆ ಆರ್ ಟಿ ಪ್ರಕಾರವೇ ಹುದ್ದೆ ನೀಡಬೇಕು. ಕರೆಕ್ಟ್. ಈಗಾಗಲೇ ಹೆಚ್ಚುವರಿಯಾದ ಹಿಂದಿದೆ ಸ್ಥಳ ನಿಗದಿ ಕಾರಣ ಅದೇ ಶಾಲೆಗಳಿಗೆ ಮುಂದುವರಿಸಿದ್ದಾರೋ ಹಾಗೆ ಹೆಚ್ಚುವರಿ ಸ್ಥಳ ಸಿಗದಿರುವ ಸಾಮಾನ್ಯ ಕನ್ನಡ ಶಿಕ್ಷಕರಿಗೆ ನೇಮಿಸಿ ಹೌದು ವೈದ್ಯಕೀಯ ಪ್ರಕರಣಗಳನ್ನು ಹೆಚ್ಚುವರಿ ಮತ್ತು ಕಡ್ಡಾಯ ವರ್ಗಾವಣೆಯಲ್ಲಿ ಪರಿಗಣಿಸಬೇಕು. ನೋಡಿ, ಇಲ್ಲಿ ಈ ಪಾಯಿಂಟು 2007 ಕಾಯ್ದೆಯಲ್ಲಿನೇ ಕಡ್ಡಾಯವಾಗಿದೆ, ಇದನ್ನು ಕೂಡ ಮಾಡಿಲ್ಲ. ರೂಲ್ಸಲ್ಲಿ ತಂದಿಲ್ಲ ಈ ಸಲ. ನೋಡಿ ನೀವು ರೂಲ್ಸ್ ಹೋದ್ರಿ, ನೀವು ರೂಲ್ಸಲ್ಲಿ ತಂದಿಲ್ಲ ಇದನ್ನು. 5-6 ಪಾಯಿಂಟ್ ಇದ್ದಾವೆ, 6 ಪಾಯಿಂಟನ್ನು ಬಿಟ್ಬಿಟ್ಟಾರೆ. ತಿದ್ದುಪಡಿಯನ್ನು ಮಾಡಲು ಆಯಾ PO DDP ಅವರಿಗೆ ಅವಕಾಶ ನೀಡುವುದು. ಅಲ್ಲ, ಇದರಲ್ಲಿ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ಮಾನ್ಯ ಪುಟ್ಟಣ್ಣ ಅವರು ಇಲ್ಲಿದ್ದಾರೆ, ಇದು ಆಯಾ PO ಅವರಿಗೆ DDP ಅವರಿಗೆ ಕೊಡಬೇಕಂತ ಕೇಳಿದ್ದೀರಿ, ನನಗೆ ನಿಮ್ಮ ಸಲಹೆ ಬೇಕಷ್ಟೇ. ಗೊಂದಲ ಆಗುತ್ತೋ ಅಥವಾ ಏನು TDS ಮೇಲೆ ಮಾಡಿದ್ರೆ ಒಳ್ಳೆಯದು ನನಗೆ ಗೊತ್ತಿಲ್ಲ. ಅಣ್ಣನ ಮಾತಾಡ್ತಾ ನೀವೂ ಸಲಹೆ ಕೊಡಿ. ಅಲ್ಲಲ್ಲ, ನಾನು ಹೇಳಿದ್ನಲ್ಪ, ನನಗೆ ನಿಮ್ಮಷ್ಟು ನಾಲೆಜ್ ಇಲ್ಲ, ಕೇಳ್ತಾ ಇದ್ದೀನಿ. ಸರ್, TDS ಕೈ ಬಿಡಬೇಕಿತ್ತು ಬಿಡ್ರಿ, ಸುಮ್ಮನೆ ಅದ್ರ ಸಂಬಂಧ ಯಾವುದೇ ಕಾರಣಕ್ಕೂ ನಿಲ್ಲಿಸಿ ವರ್ಗಾವಣೆ ಮಾಡಬೇಕು. TDS ಇರಲಿಲ್ಲ ಅಂದ್ರೆ ಈಗ ಇದೆಲ್ಲ ಒಂದು ಪಾಯಿಂಟ್, ನ್ಯಾಯಬದ್ಧವಾದ ಬೇಡಿಕೆ. TDS ಇಂದ ಕರೆಕ್ಷನ್ ಮಾಡಬೇಕು. ಈಗಾಗಲೇ ವರ್ಗಾವಣೆ ವಾದವನ್ನು ನಾವು ಸದನದಲ್ಲಿ ಕೂಡ ಇರುತ್ತ ಮಾನ್ಯ ಪುಟ್ಟಣ್ಣ ಸಾಹೇಬರು, ನಾವು ಮಂತ್ರಿಗಳು, ವರಂಟಿಯವರು ಎಲ್ಲರೂ ಸೇರಿ ಇದ್ರ ಬಗ್ಗೆ ಬಹಳ ಇನ್ನೊಂದು ಮೀಟಿಂಗ್ ಮಾಡಿಕೊಂಡು ಡಿಸ್ಕಸ್ ಮಾಡಿ ನಾವು ಸಂಪೂರ್ಣವಾಗಿ ಇದನ್ನು ತಿದ್ದುಪಡಿ ತರಲಿಕ್ಕೆ ಅವೈಜ್ಞಾನಿಕವಾಗಿರ್ತಕ್ಕಂಥ ತಿದ್ದುಪಡಿಯನ್ನು ಅವು ವೈಜ್ಞಾನಿಕವಾಗಿ ಮಾಡಿ ಈಗಲೇ ಟ್ರಾನ್ಸ್ಫರ್ ಆಗಬೇಕು. ಇದೇ ವರ್ಷನೇ ಮತ್ತೆ ಮುಂದೆ ಹೋಗಬಾರ್ದು ಅನ್ನೋದೇ ನಮ್ಮ ವಾದ. ಥ್ಯಾಂಕ್ ಯು, ಧನ್ಯವಾದ. ನಮ್ಮೆಲ್ಲರ ನೆಚ್ಚಿನ ನಾಯಕರ ಸನ್ಮಾನ್ಯ ಶ್ರೀ ಪುಟ್ಟಣ್ಣಜಿಯವರು ಕೂಡ ತಮ್ಮನ್ನು ಉದ್ದೇಶಿಸಿ ಮಾತಾಡ್ಬೇಕಂತ ನಾನು ಅವರು ನಿಮ್ಮೆಲ್ಲರ ಪರವಾಗಿ ಮನವಿ ಮಾಡ್ತೀನಿ.
ಇಲ್ಲಿಯವರೆಗೂ ನಮ್ಮ ಫ್ರೀಡಂ ಫಾರ್